ಬೇಡಿಗಾಗಿ ಎಂದು ಶಶಿಧರನ ತಂಗಿ ಸುಮಿತ್ರ ಸುಮಿತ್ರ ಶೀಲಾರಣ ಎರಡನೇದಾಗಿ ಏ ಮನೆ ಶ್ರೀಮಂತ ಮಳ್ಳೆ ಚಪ್ಪನ ಕೊಲೆ ಈ ಸಮಸ್ತ ಆಸ್ತಿ ನನ್ನ ಕೈವಶ ನೋಡಿಕೊಳ್ಳುವೆ ಇವರ ಆಟ ಎಲ್ಲಿವರೆಗೂ ನಡೆಯುತ್ತದೆ ಅಂತ ಸುಮಿತ್ರನ್ನು ಎಳೆದುಕೊಂಡು ಬರಲು ಹೋದ ಕರಿಮೆಯ ಇನ್ನೂ ಬರಲೇ ಇಲ್ಲ ಅವನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಕರ್ಕೊಂಡು ಬರ್ಬೇಕಲ್ಲ ಸೌಹಾರಿ ಬರುವ ಅವಳ ಮನಕ್ಕೆ ನೀಡಬೇಕು ನಾನು ಶಾಂತಿ ಎಲ್ಲಿದ್ದಾರೆ ನನ್ನವರು ಏನಾಗಿದೆ ಅವರಿಗೆ ಕಾಮ್ ಡೌನ್ ಸುಮಿತ್ರ ಕಾಮ್ ಡೌನ್ ನಿನ್ನವರು ನಿನ್ನೆದುರೆ ನಿಂತಿದ್ದಾರಲ್ಲ ಸುಮಿತ್ರ ಶಶಿಧರನ ತಂಗಿ ಸುಮಿತ್ರ ನಿನ್ನನ್ನನು ನನಗೆ ಮಾಡಿದ ಮೋಸದ ಸೇಡಿಗಾಗಿ ಎಂದು ನಿನ್ನ ಶೀಲಹರಣ ಬಾ ಬಾ ನನಗೊಂದು ಸಲ ನಿನ್ನ ಮೈ ನೀಡಿ ಹಾಯಾಗಿ ಮನೆ ಸೇರಬಹುದು ಮರ್ಯಾದೆಯಿಂದ ಪಾಪಿ ಏ ನನ್ನನ್ನು ಯಾರೆಂದು ತಿಳಿದಿದೀಯ ನೋಡು ನಿನ್ನ ಆಯುಷ್ಯ ರೇಖೆ ಮುಗಿದಿದೆಯೇ ಅಂತ ಅನಿಸುತ್ತದೆ ಅದಕ್ಕೆ ನೀನು ನನ್ನನ್ನು ತಡವಿದೀಯ ವಾ ಸುಮಿತ್ರ ವಾ ನನ್ನ ಆಯುಷ್ಯ ರೇಖೆ ಸಮೀಪಿಸಿಲ್ಲ ನಿನ್ನ ಆಯುಷ್ಯ ರೇಖೆ ಸಮೀಪಿಸಿದೆ ಅಂತಲೇ ಈ ಚೂರಿ ಚಿಕ್ಕ ನನ್ನ ಕೈವಶವಾಗಿದೀಯ ನಿನ್ನ ಇಲ್ಲದ ಉದಾಹರಣೆಗಳು ನನಗೆ ಬೇಕಾಗಿಲ್ಲ ಅಂದು ನೀನು ನೃಪತುಂಗ ಬೆಟ್ಟಕ್ಕೆ ಬರುತ್ತೇನೆ ಎಂದಿದು ನೆನಪಿಲ್ಲವೆಂದು ತಿಳಿದಿರುವೆಯಾ ಅದಕ್ಕೆ ಹೇಳೋದು ಸುಮ್ಮನೆ ಒಪ್ಪಿಕೋ ಈ ಚಿಕ್ಕಣ್ಣ ಒಂದು ಹೆಣ್ಣಿನ ಮೇಲೆ ಕಣ್ಣಿಟ್ಟರೆ ಅದುವರೆಗೂ ಬಿಟ್ಟೇ ಇಲ್ಲ ಬಿಡುವುದೂ ಇಲ್ಲ ಅದಕ್ಕೆ ಹೇಳೋದು ಸುಮ್ಮನೆ ಒಪ್ಪಿಕೋ ಏ ಮುಂದೆ ಬಂದಿದೆಯಾದ್ರೆ ಕಾಲಲ್ಲಿರುವ ಮೆಟ್ಟು ಹಿರಿಯಬೇಕಾದಿತ್ತು ಎಚ್ಚರ ನನಗೆ ಯಾವಾಗ ಮಾಡ್ತೀಯ ಒಂದು ವೇಳೆ ಮಗನೇ ಒಂದು ಅಡಿ ಮುಂದಿಟ್ಟಿದ್ದೆ ಆದರೆ ನೀನು ನಿನ್ನ ತಂಗಿಯ ಪ್ರಾಣ ಒಮ್ಮೆಲೆ ಯಮಲೋಕ ಸೇರುವುದು ಮಗನೇ ನನಗೆ ಹೊಂಟವರಿಂದ ಹೊಡೆಯುವೆಯ ಚಿಕ್ಕ ನನ್ನ ಮಗನೇ ನನ್ನ ಪ್ರಾಣ ಯಮಲೋಕ ಸೇರುವುದು ಇಲ್ಲ ನಿನ್ನ ಪ್ರಾಣ ಯಮಲೋಕ ಸೇರುವುದು ಹೇಳಲಿ ಒಡೆಯಬೇಡ ಶಶಿಧರ ನಿನ್ನ ಕೈ ಮುಗಿಯುತ್ತೇನೆ ಒಡೆಯಬೇಡ ಶಾಂಡ ನನ್ನ ಮಗನೇ ನಿನ್ನನ್ನು ಬಿಡಬೇಕೆ ನಿಮ್ಮಂತವರನ್ನು ಸುಟ್ಟಳಿಸುವ ನನ್ನ ಸೆಟ್ಟು ಅಡಗದು ಏ ಚಿಕ್ಕ ನನ್ನ ಮಗನೇ ನನ್ನ ಬಾಳನ್ನು ಹಾಳು ಮಾಡಿದ ಪಾಪಿನಿ ಶಾಂಡ ನನ್ನ ಮಗನೇ ನನಗೆ ಕೈ ಮುಗಿಯುವ ಬದಲು ನನ್ನ ತಂಗಿಯ ಕೈ ಮುಗಿದು ಬೇಡಲಿ ಅಂದರೇನೆ ನಿನ್ನನ್ನು ಬೆಟ್ಟು ಬಿಡುತ್ತೇನೆ ಮಗನ
ಪಾಪಿ, ನಿನ್ನನ್ನು ಸುಮ್ಮನೆ ಬಿಡ್ಬೇಕಾ? ಇಲ್ಲ, ನಿನ್ನನ್ನು ಗಲ್ಲು ಶಿಕ್ಷೆ ಮಾಡಿದಾಗಲೇ ಈ ಇನ್ನೊಂದು ಸತಿ ನನ್ನಂತ ಹೆಣ್ಣು ಮಕ್ಕಳನ್ನು ಯಾವತ್ತೂ ಕೆಣಕುವುದಿಲ್ಲ. ಹಾಗೆ ನೋಡಿದಾಗ ನನ್ನ ತಂಗಿ ಎಂದು ಗೊತ್ತಾಯಿತು. ಸ್ವಲ್ಪ ಚಾ ಕುಡಿದು ಹೊರಗಡೆ ಬಂದು ನೋಡಿದಾಗ ಇಬ್ರು ಆಟೋದಲ್ಲಿ ಕೂತು ಹೋಗೇ ಬಿಟ್ಟರು. ನಾನು ನೋಡೋಣಂತೆ ಒಂದು ಆಟೋ ತಗೊಂಡು ಬೆನ್ನ ಹತ್ತಿ ಬರೋದ್ರಾಗ ಈ ಸನ್ನಿವೇಶ ನಡೆದಿತ್ತು. ರೋಗಿ ಬೇಯಿಸಿದ ಹಾಲುವನ್ನ ಡಾಕ್ಟರ್ ಬೇಯಿಸಿದ ಹಾಲುವನ್ನು ಅಂದಾಗ ಆ ಲೋಪರ್ ನನ್ನ ಮಗ ಚಿಕ್ಕಣ್ಣನನ್ನು ಹಿಗ್ಗ ಮುಗ್ಗ ನಾಯಿ ಹೊಡೆದಾಗ ಹೊಡೆದೇ ಬಿಟ್ಟೆ. ಒಳ್ಳೆಯ ಕೆಲಸ ಮಾಡಿದೆ ಶಶಿಧರ, ಅಡ್ಡಿ ಇಲ್ಲ. ಏನಮ್ಮ ಇದೆಲ್ಲ? ಅನ್ಯಾಯವಾಗ್ತಿತ್ತಮ್ಮ, ಅನ್ಯಾಯವಾಗ್ತಿತ್ತು. ಅದೇ ಸಮಯದಲ್ಲಿ ನನ್ನ ಬಂದು ನನ್ನನ್ನು ಕಾಪಾಡಿದ್ರು. ಇಲ್ಲವಾದ್ರೆ ಹೋಗ್ಬಿಡು ಸುಮಿತ್ರ, ನೀನೇನೋ ಚಿಂತೆ ಮಾಡಬೇಡ. ಯಾಕಮ್ಮ ಶಶಿರೇಖಾ ನನ್ನನ್ನು ಮಾತನಾಡಿಸಿದ್ರೇನಮ್ಮ? ಇಲ್ಲಪ್ಪ, ಹಾಗೇನಿಲ್ಲಪ್ಪ. ಶಿವು ಬಾರಪ್ಪ. ಅಪ್ಪ, ಶಿವು ನಿಮ್ಮ ಮೊಮ್ಮಗನಪ್ಪ. ಎಷ್ಟೇ ಆದ್ರೂ ಹೆತ್ತ ಕರುಳಲ್ವೇ ನಿಮ್ಮ ಅಜ್ಜ. ಹಾ ಶಿವು, ಆರಾಮಿದೆಯಪ್ಪ? ಹಾ ಆರಾಮಿದ್ದೀನಿ ಅಜ್ಜ, ನೀವು ಆರಾಮ ತಾನೆ? ಹಾ ಆರಾಮಾಗಿದೆಯಪ್ಪ. ಬೇಡ ಮಾವನವತೆ ಬೇಡ, ನೀವೇನು ಕ್ಷಮೆ ಕೇಳುವ ಅವಶ್ಯಕತೆನೇ ಇಲ್ಲ. ನಾವು ಗುರುಹಿರಿಯರನ್ನು ಕೇಳದೆ ಮದುವೆಯಾಗಿದ್ದು ನಮ್ಮದು ತಪ್ಪಿದೆ. ಒಂದು ಮಾತು, ನಾವು ನಿಮ್ಮನ್ನು ಕೇಳಿ ಮದುವೆಯಾಗಿದ್ದರೆ ಇಂಥ ಸಂಕಷ್ಟ ಪ್ರಸಂಗವೇ ಬರುತ್ತಿರಲಿಲ್ಲ. ಅಂತ ಹಾಗೆ ನಮ್ಮನ್ನು ಆಶೀರ್ವದಿಸಿ. ಏನೇಪ್ಪ, ನಿಮ್ಗೆ ದೇವರು ಐಶ್ವರ್ಯ ಕೊಟ್ಟು ಕಾಪಾಡಲಿ, ಮೇಲೇಳಿ. ದೇವರು ನಿಮಗೆ ಒಳ್ಳೇದು ಮಾಡಲಿ, ಮೇಲೇಳಿ. ನಾಲ್ಕು ಮಕ್ಕಳು ನಿಮ್ ಮಾಡಕ್ಕೆ. ಯಾಕಪ್ಪ ಈಶ್ವರಂತ ನೀನು ದೂರನೇ ನಿಂತಿಲ್ಲ? ಏಕೆ ಎಲ್ಲರೂ ಮದುವೆ ಮಾಡಿಕೊಡ್ರು ಅಂತ ಚಿಂತೆನಾ, ಇಲ್ಲ ಏನು ಕೋಪನ? ನಾಳೆ ನಿಮ್ಮ ತಂದೆಯವರಿಗೆ ಹೇಳಿ ನಿನ್ನ ಮದುವೆ ಏರ್ಪಾಟು ಮಾಡಿಸುತ್ತೇನೆ. ಇದೇ ತಂದ ಸಂತೋಷ ಸಮಯದಲ್ಲಿ ಎಲ್ಲರೂ ಇದನ್ನ ಸಿಹಿ ಅಡಿಗೆ ಮಾಡಿಕೊಂಡು ಊಟ ಮಾಡೋಣ, ಬನ್ನಿ. ಕಿಶನ್, ಮದುವೆ ಎಂದರೆ ಬೊಂಬೆ ಆಟವಲ್ಲೋ. ವರದಕ್ಷಿಣೆ ತಗೊಂಡ ಶ್ರೀಮಂತರಿರಲಿ, ಕುರುಡರಿರಲಿ, ಕುಂಟನಿರಲಿ, ಯಾರೇ ಇದ್ದರು ಈ ಸಮಾಜದಲ್ಲಿ ವರದಕ್ಷಿಣೆ ತಗೊಳ್ಳೋದು ದೊಡ್ಡ ಅಪರಾಧ. ಅದಕ್ಕೆ ಸೋಮಲಿಂಗೇಶ್ವರಲ್ಲಿ ಬೇಡಿಕೊಳ್ಳುತ್ತೇನೆ, ಈ ಸಮಾಜಕ್ಕೆ ಯಾರು ವರದಕ್ಷಿಣೆ ತಗೊಳ್ಳ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಸೋಮಲಿಂಗೇಶ್ವರನಿಗೆ ನಾವೆಲ್ಲರೂ ಸೇರಿ ಪ್ರಾರ್ಥನೆಗೆ.
ಸಾಗರ ಜೈ ಜೈ ಗುರುವರ ಕರುಣ ಸಾಗರ ಜೈ ಜೈ ಗುರುವರ ಕರುಣ ಸಾಗರ ಜೈ ಜೈ ಗುರುವರ ನೀರ ಬಲ ಗೋಪಲ ಚೇತನ ಪರಿಸುಹರ ಗುರು